ಆಗಿ ಹೊರಹೊಮ್ಮತಾ ಇದ್ದಾರೆ. ನಮ್ಮ ಸಂಸ್ಕೃತಿ ಎಷ್ಟು ಅದ್ಭುತವಾಗಿರೋದು ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಗಮನಿಸಿದ್ರೆ ಹರಿಯೋ ನದಿಗೆ ಕಾವೇರಿ, ಶರಾವತಿ, ತುಂಗೆ ಈ ರೀತಿಯ ಹೆಣ್ಣು ಮಕ್ಕಳ ಹೆಸರನ್ನ ಇಡ್ತೇವೆ. ನಾವು ಕನ್ನಡಾಂಬೆ ಅಂತ ಹೇಳಿ ತಾಯಿಗೆ, ನಮ್ಮ ಭಾಷೆಗೆ ಕನ್ನಡಾಂಬೆ ಅಂತ ಹೇಳಿ ಆ ತಾಯಿಯ ಸ್ಥಾನವನ್ನ ಕೊಟ್ಟಿದ್ದೇವೆ. ಪ್ರಕೃತಿ ಮಾತೆ ಅಂತ ಹೇಳಿ ನಾವು ಭೂ ಮಾತೆ ಅಂತ ಹೇಳಿ ಭೂಮಿಯನ್ನ ಪೂಜಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ, ಹೆಣ್ಣು ಪೂಜನೀಯಳು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ನಾರಿಯರನ್ನ ಪೂಜೆ ಮಾಡಲಾಗುತ್ತೋ ಅಲ್ಲಿ ದೇವತೆಗಳು ವಿಚರಿಸ್ತಾರೆ ಅನ್ನೋದು ಮಾತಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರು ಅಂದ್ರೆ ಪೂಜನೀಯ ಸ್ವರೂಪರಾದಂತ ಮಹಿಳೆಯರು ನಮ್ಮ ನೆಚ್ಚಿನ ನಾಯಕರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.